ನಮಸ್ತೆ, ವೆಲ್ಕಮ್ಸ್ ಟು ವೀಣಾಸ್ ಗಾರ್ಡನಿಂಗ್. ಇವತ್ತಿನ ದಿನ ನಾನು ವರ್ಮಿ ಕಾಂಪೋಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಟ್ರೈ ಮಾಡಿದ್ದೀನಿ, ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಟ್ರೈ ಮಾಡಿದ್ದೀನಿ. ಈ ಮೆಥಡು ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಅದನ್ನು ಹಾಗೆ ವಿಡಿಯೋ ಹಾಕ್ತಾ ಇದ್ದೀನಿ ನಿಮ್ಗೆ, ನೀವು ನೋಡಿ ಎಂಜಾಯ್ ಮಾಡಲಿ ಅಂತ. ನಾನು ಇವಾಗ ವರ್ಮಿ ಕಾಂಪೋಸ್ಟ್ನ ಈ ಟ್ರೇಯಲ್ಲಿ ಮಾಡ್ತಾ ಇದ್ದೀನಿ. ಈ ಥರ ಟ್ರೇ ನನಗೆ ಇದು ಪ್ಲಾಸ್ಟಿಕ್ ಅಂಗಡಿ, ಸ್ಕ್ರ್ಯಾಪ್ ಅಂಗಡಿ ಇರುತ್ತಲ್ಲ, ಅಲ್ಲಿಂದ ತೊಗೊಂಬಂದಿದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಕಂಬಗಳು ಇದೆ, ಗೊಬ್ಬರ ಮಾಡೋಕ್ಕೆ ಕಂಬಗಳು ಇದೆ, ಅದರಲ್ಲೂ ಮಾಡ್ಕೊಳ್ತೀನಿ. ಗೊಬ್ಬರ ಮಾಡೋ ಅಂಥ ಕಂಬ ಅದು, ಅದರಲ್ಲೂ ಮಾಡ್ತೀನಿ. ಇದು ಬೇರೆ ಇದು ಡಿಫ್ರೆಂಟಾಗಿ ಟ್ರೇಯಲ್ಲಿ ಮಾಡಿ ನೋಡೋಣ, ಟ್ರೈ ಮಾಡೋಣ ಅಂತ ಇವತ್ತು ಟ್ರೇಯಲ್ಲಿ ಮಾಡ್ತಾ ಇದ್ದೀನಿ. ಈ ಥರ ಟಬ್ಗಳಿಗೆ ನಾವು ಹೋಲ್ಸ್ ಮಾಡ್ಕೋಬೇಕು. ಹೋಲ್ಸ್ ಮಾಡಿಕೊಂಡು ನೋಡಿ, ಇದು ಯಾಕೆ ಅಂದರೆ ಇವಾಗ ವರ್ಮಿ ಕಂಪೋಸ್ಟ್ ಮಾಡ್ತಾ ಇರೋದ್ರಿಂದ ಗಾಳಿ ಆಡಬೇಕು. ಯಾವುದೇ ಕಂಪೋಸ್ಟ್ ಆದಲ್ಲಿ ಅದಕ್ಕೆ ಗಾಳಿ ಆಡಬೇಕು, ಆವಾಗ ಚೆನ್ನಾಗೇ ಇದಾಗುತ್ತೆ, ಇಲ್ಲಾಂದರೆ ಫಂಗಸ್ ಬಂದ್ಬಿಡುತ್ತೆ. ಆದ್ದರಿಂದ ಹೋಲ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲೆಲ್ಲ ಸಣ್ಣ ಸಣ್ಣದಾಗಿ ಹೋಲ್ಸ್ ಮಾಡಿದ್ದೀನಿ, ಫುಲ್ಲು ಟಬ್ಬು ಹೋಲ್ಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಒಂದೇ ಒಂದು ಕೆಳಗಡೆ ಡ್ರೈನೇಜ್ ಹೋಲ್ ಮಾಡಿದ್ದೀವಿ, ದೊಡ್ಡದಾಗಿ ಡ್ರೈನೇಜ್ ಹೋಲ್ ಮಾಡಿದ್ದೀವಿ. ಎಕ್ಸಸ್ ವಾಟರ್ ಏನಾದರೂ ಇದ್ದರೆ ಬಂದುಬಿಡಲಿ ಅಂತ. ಆ ಎಕ್ಸಸ್ ವಾಟರ್ ಇದರಿಂದ ಬಂದಿರೋದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ 1:3 ನೀರು ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಕೊಡ್ಬೋದು, ಅದು ಏನು ವೇಸ್ಟ್ ಆಗೋಲ್ಲ ನಮಗೆ. ಇವಾಗ ಈ ಟ್ರೇಯಲ್ಲಿ ಬೆಡ್ ರೆಡಿ ಮಾಡ್ಕೋಬೇಕು. ಬೆಡ್ ಅಂದರೆ ಒಂದು ಲೇಯರ್ಸ್ ಆಗಿ ಮಾಡಬೇಕು ಇದನ್ನು. ಅದಕ್ಕೆ ಫಸ್ಟು ಬೆಡ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಏನೇನು ಹಾಕೋಣ ಅಂತ ಬನ್ನಿ ನೋಡೋಣ. ನಾನು ಕೊಂಚ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ, ಇದು ಟ್ರೈ ಮಾಡೋಣ ಅಂತ. ಈ ಥರ ಪೈಪ್ಗಳು ನಮ್ಮ ಅಂಗಡಿಯಲ್ಲೇ ಇತ್ತು, ತೊಗೊಂಬಂದಿದ್ದೀನಿ. ಈ ಪೈಪ್ ಒಳಗೆ ನಾನು ಇವಾಗ ಕೋಕೋ ಪಿಟ್ಟು ಆಮೇಲೆ ಹಸುವ ಗೊಬ್ಬರ ಎರಡೂ ತುಂಬಿಸ್ತೀನಿ. ತುಂಬಿಸ್ಬಿಟ್ಟು ಇದನ್ನು ವೆಟ್ ಮಾಡಿಬಿಡ್ತೀನಿ. ವೆಟ್ ಮಾಡಿಬಿಟ್ಟು ಇದರಲ್ಲಿ ಇಟ್ಬಿಡ್ತೀನಿ. ಇದರಲ್ಲಿ ಇಟ್ಬಿಟ್ರೆ ನಾವು ನೀರು ಮಜ್ಜಿಗೆ ಎಲ್ಲ ಹಾಕ್ತೀವಲ್ವ, ಆವಾಗ ಹಾಗೆ ವೆಟ್ ಆಗುತ್ತೆ. ಇದರಲ್ಲೂ ನಮಗೆ ವರ್ಮ್ಸ್ ಕಲೆಕ್ಟ್ ಆಗುತ್ತೆ. ಇದು ಈ ಪೇಪರು ನಮಗೆ ಕಂಪೋಸ್ಟಲ್ಲಿದ್ದರೂ ಏನೂ ಪ್ರಾಬ್ಲಮ್ ಇಲ್ಲ, ಅದು ಕಂಪೋಸ್ಟ್ ಆಗೋಗುತ್ತೆ, ಅದರಿಂದ ಗಿಡಕ್ಕೇನೂ ತೊಂದರೆ ಆಗಲ್ಲ, ವಾಟರ್ ಫ್ಲೋಯಿಂಗ್ ಚೆನ್ನಾಗಿರುತ್ತೆ ಆ ಪೇಪರ್ ಇಂದು ಇದ್ರೂ ನೋಡಿ. ಈ ಥರ ತುಂಬಿಸ್ಕೊಂಬಿಡೋದು. ನಾನು ಹಸು ಗೊಬ್ಬರನ ಇದು ಬೆರಣಿ ಸಿಕ್ಕುತ್ತೆ, ಹಸು ಬೆರಣಿಗಳು, ಅದನ್ನು ತಂದು ಪೀಸ್ ಮಾಡಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ, ಯಾಕಂದರೆ ತುಂಬ ಗಟ್ಟಿ ಇರುತ್ತೆ. ಈ ಬೆರಣಿ ಮಾಡಬೇಕಾದ್ರೂ ಅವರು ಇದಕ್ಕೆ ಮಣ್ಣೆಲ್ಲ ಮಿಕ್ಸ್ ಮಾಡಿ ಗಟ್ಟಿ ಮಾಡಿ ಮಾಡಿರ್ತಾರೆ ನೋಡಿ. ಈ ಥರ ಲೇಯರ್ಸಲ್ಲಿ ನಾವು ಒಂದ್ಸತಿ ಹಸು ಗೊಬ್ಬರ, ಒಂದ್ಸತಿ ಕೊಕ್ಕೋ ಬಿಟ್ಟು ಈ ಥರ ತುಂಬಿಸ್ಕೊಳ್ಳೋದು. ನೋಡಿ ತುಂಬಿಸ್ಬಿಟ್ಟು ಈಗ ಇಟ್ಬಿಡ್ತೀನಿ. ಇದೇ ಥರ ಒಂದು 4 ಸೈಡು ಇಡೋಕ್ಕೆ 4 ಪೈಪ್ಗಳಿಗೆ ತುಂಬಿಸ್ಕೊಳ್ತೀನಿ ನೋಡಿ. ಈ ಥರ ತುಂಬಿಸ್ಕೊಂಡು ಈ ಥರ ಪೈಪ್ಗಳು ಜೋಡಿಸ್ಕೊಂಬಿಟ್ಟಿದ್ದೀನಿ. ಜೋಡಿಸ್ಬಿಟ್ಟು ಇದ್ರ ಮೇಲೆ ನಾನು ಇವಾಗ ಹಸು ಗೊಬ್ಬರ ನೀರಲ್ಲಿ ನೆನೆಸಿಟ್ಟಿದ್ದೆಲ್ಲ ಅದನ್ನು ಚೆಲ್ಕೊಳ್ತೀನಿ. ಇದೆಲ್ಲ ಪೈಪೆಲ್ಲ ವೆಟ್ ಆಗಬೇಕಲ್ಲ, ತೇವೆ ಆಗಬೇಕಲ್ಲ, ತೇವೆನೂ ಆಗಬೇಕು, ಆಮೇಲೆ ನಮಗೆ ಇದು ಬೆಡ್ಡು ಆಗುತ್ತೆ. ಆಮೇಲೆ ಹಸು ಗೊಬ್ಬರ ತುಂಬ ಒಳ್ಳೆಯದು ಇದಕ್ಕೆ ಅರ್ಥ್ವಮ್ಸ್ಗೆ, ಇದರಿಂದನೇ ತುಂಬ ಅರ್ಥ್ವಮ್ಸು ಫಾರ್ಮ್ ಆಗೋದು. ನಾವು ಸ್ವಲ್ಪ ಅರ್ಥ್ವಮ್ಸ್ ಬಿಟ್ಟರೂ ಸಾಕು, ಅದು ಡಬಲ್ದು ತ್ರಿಬಲ್ಲು ಆಗುತ್ತೆ. ಅದ್ರ ಮೇಲೆ ನಾನು ಕೋಕೋ ಪಿಟ್ ಹಾಕ್ತೀನಿ. ಈ ಥರ ಕೊಪ್ಪಗೊ ಪಿಟ್ಟು ಹಾಕ್ಕೋಬೇಕು. ಈ ಥರ ಕೊಕ್ಕೋ ಪಿಟ್ಟು ಹಾಕ್ಕೊಂಡು ನಾವು ವರ್ಮಿ ಕಂಪೋಸ್ಟ್ ಅಂದರೂ ಸಹ ಕಿಚನ್ ವೇಸ್ಟಿಂದನೇ ಮಾಡೋದು ನೋಡಿ. ಇವಾಗ ಈ ಥರ ಬೆಡ್ ರೆಡಿ ಮಾಡ್ಕೊಂಡಿದ್ದೀನಿ.
ಇದ್ರ ಮೇಲೆ ಇವಾಗ ವರ್ಮ್ಸ್ನ ಬಿಡ್ತೀನಿ. ವರ್ಮ್ಸು ನಮ್ಗೆ ಹೊರಗಡೆ ಸಿಕ್ಕಲ್ಲ, ನಮ್ಮನೆಯಲ್ಲಿ ಇಡೋ ಗಿಡಗಳಿಂದನೇ ತೊಗೋಬೇಕು. ನಾನು ಕಲೆಕ್ಟ್ ಮಾಡಿದ್ದೀನಿ ಎಲ್ಲ ವರ್ಮ್ಸ್ನು ನನ್ನ ಗಿಡಗಳಿಂದ, ಅದನ್ನೆಲ್ಲ ಒಂದ್ರಲ್ಲಿ ಕಲೆಕ್ಟ್ ಮಾಡಿ ಇವಾಗ ಹಾಕ್ತಾ ಇದ್ದೀನಿ. ಒಂದು ವಾರದಿಂದ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಈ ಥರ ವರ್ಮ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಹಾಕ್ಕೊಂಡ್ರೆ ಇದು ನಮಗೆ ಡಬಲ್ ಆಗುತ್ತೆ. ಕಾಣಿಸ್ತಿದೆಯಲ್ಲ ನಿಮಗೆ ವರ್ಮ್ಸ್ ಎಲ್ಲ. ಇವಾಗ ಈ ವರ್ಮ್ಸ್ನೆಲ್ಲ ಬಿಟ್ಟ ಮೇಲೆ ಇದನ್ನ ಮೇಲೆ ಡ್ರೈ ಲೀವ್ಸ್ ಹಾಕೋಣ. ಒಂದು ಲೇಯರ್ ಒಣಗಿದ ಎಲೆನೂ ಹಾಕಬೇಕು, ಆವಾಗ ಅದು ಓಡಾಡೋಕ್ಕೆ ಈಸಿ ಇರುತ್ತೆ, ಅದಕ್ಕೆ ಫ್ರೀ ಆಗಿರುತ್ತೆ. ನೋಡಿ, ಡ್ರೈ ಲೀವ್ಸ್ ಸಹ ನನ್ನ ಮನೆಯಲ್ಲೇ ಕಲೆಕ್ಟ್ ಮಾಡಿಕೊಂಡಿದ್ದೆ. ನಮ್ಮನೆ ಇದರಲ್ಲೇ ಮಳೆ ಬಂದ್ರಿಂದ ಸ್ವಲ್ಪ ವೆಟ್ಟಾಗಿದೆ. ಈ ಥರ ಒಂದು ಲೇಯರ್ ಡ್ರೈ ಲೀವ್ಸ್ ಹಾಕಬೇಕು. ಇದ್ರ ಮೇಲೆ ಸ್ವಲ್ಪ ನಾನು ಮೊಸರು ಹಾಕ್ತೀನಿ. ಮೊಸರು ಅಂದರೆ ಹುಳಿ ಮೊಸರು. ಒಂದು ಐದಾರು ದಿನ ಇಟ್ಟು, 5-6 ಡೇಸ್ ಮೊಸರನ್ನ ಇಟ್ಟು ಹುಳಿ ಮಾಡಿಸಿರ್ತೀವಲ್ವ, ಆ ಥರ ಮೊಸರನ್ನ ಇದಕ್ಕೆ ಹಾಕ್ತೀನಿ. ಈ ಮೊಸರು ಅಷ್ಟೇ ತುಂಬ ಒಳ್ಳೆಯದು. ಇದ್ರ ಮೇಲೆ ಒಂದು ಲೇಯರು ಸುಮ್ಮನೆ ಈ ಥರ ಇದು ಹಾಕ್ತೀನಿ. ಏನು ಕೊಕೋ ಪಿಟ್ಟು, ನಾವು ಮೊಸರು ಎಂತಕ್ಕೆ ಹಾಕ್ತೀವಿ ಅಂದರೆ ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ನಾವು ಮೆನ್ಯೂರ್ಗೂ ಹಾಕ್ಕೋಬೋದು, ಇಲ್ಲಾಂದರೆ ನಾವು ಡೈರೆಕ್ಟ್ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಗಿಡಕ್ಕೂ ಕೊಡ್ಬೋದು. ಗಿಡದಲ್ಲಿ ಇರುತ್ತಲ್ಲ ಅಂದರೆ ಮಣ್ಣಲ್ಲಿ ಇರುತ್ತಲ್ವ ವರ್ಮ್ಸು, ಅದಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ. ಅದರಿಂದ ನಾನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಕಂಪೋಸ್ಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನ. ನಾನು ಹುಳಿ ಮೊಸರು ನೀರಲ್ಲಿ ಮಿಕ್ಸ್ ಮಾಡಿ ಗಿಡಕ್ಕೂ ಕೊಡ್ತೀನಿ. ಪಾಲಿ ಸ್ಪ್ರೇ ಟೈಪು ಮಾಡ್ಬೋದು ನಾವು ಹುಳಿ ಮೊಸರನ್ನ. ಇವಾಗ ಒಂದು ಲೇಯರು ಒಣಗಿದ ಎಲೆ ಹಾಕ್ಬಿಟ್ಟು ಕೊಕೋ ಪಿಟ್ಟಿ ಹಾಕಿದ್ದೀನಲ್ವ, ಇವಾಗ ಫ್ರೆಶ್ ಅಂದರೆ ಫ್ರೆಶ್ ಕಿಚನ್ ವೇಸ್ಟ್ ಹಾಕ್ಬಿಟ್ಟು ನೋಡಿ, ಫ್ರೆಶ್ ಕಿಚನ್ ವೇಸ್ಟ್ ಹಾಕಿ ಇದ್ರ ಜೊತೆಗೆ ನಾನು ಸ್ವಲ್ಪ ಹಸುವಿನ ಗೊಬ್ಬರ ಹಾಕ್ತೀನಿ. ನಾನು ಇದನ್ನು ನೆನೆಸಿಟ್ಕೊಂಡಿದ್ದೀನಿ, ಅದನ್ನೇ ಇದಕ್ಕೆ ಹಾಕ್ತೀನಿ. ಆಮೇಲೆ ಬನಾನಾ ಪೀಲ್ ಆಗಲಿ, ಎಗ್ ಶೆಲ್ಸ್ ಆಗಲಿ, ಇದನ್ನೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಗೊಬ್ಬರ ಯೂಸ್ ಆಗುತ್ತೆ. ಆಮೇಲೆ ಕಾಫಿ ಪೌಡರ್ ಇಲ್ಲಾಂದರೆ ಟೀ ಪೌಡರ್ ಯಾವುದಾದ್ರೂ ಸರಿ, ನಿಮ್ಮ ಮನೇಲಿ ಯಾವುದು ಇರುತ್ತೋ ಅದು, ಟೀ ಪೌಡ್ರೋ ಕಾಫಿ ಪೌಡ್ರೋ, ಅದನ್ನು ಯೂಸ್ ಮಾಡ್ಬೋದು. ನೋಡಿ, ಮನೇಲಿ ಮಿಕ್ಕಿರೋ ಅನ್ನ ಮೊಟ್ಟೆ ಬಾಳೆಹಣ್ಣು ಸಿಪ್ಪೆ ಈ ಥರ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಈ ಥರ ಎಲ್ಲ ಲೇಯರ್ಸ್ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಲೇಯರ್ ನಾನು ಇವಾಗ ಕೊಕ್ಕೊ ಪಿಟ್ಟು ಹಾಕಿ ಮುಚ್ಚಿರ್ತೀನಿ. ಸುಮ್ಮನೆ ಸ್ವಲ್ಪ ಅಷ್ಟೇ, ಜಾಸ್ತಿ ಏನು ಬೇಡ. ಈ ಥರ ಹಾಕ್ಕೋಬೇಕು, ಹಾಕ್ಕೊಂಡು ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು, ಆಮೇಲೆ ಮಳೆ ನೀರು ಬೀಳಬಾರ್ದು, ಸನ್ಲೈಟು ಡೈರೆಕ್ಟ್ ಸನ್ಲೈಟ್ ಬೀಳಬಾರ್ದು. ಸೆಮಿ ಶೇಡಲ್ಲಿ ಅಂದರೆ ನೀವು ಎಲ್ಲಾದರೂ ಶೇಡ್ ಇದ್ದರೆ ಅಲ್ಲಿ ಇಟ್ಕೊಳ್ಳಿ, ಯಾಕಂದರೆ ತುಂಬ ಲೈಟು ಬೀಳಬಾರ್ದು ಇದಕ್ಕೆ.
ಯಾಕೆ ಅರ್ಥ್ವಾಮ್ಸೂಸ್ ತುಂಬ ಡೆಲಿಕೇಟೆಡ್, ಅದಕ್ಕೆ ವೆಟ್ಟಿರಬೇಕು, ತೇವ ಇರಬೇಕು, ಅಂದರೆ ತುಂಬ ನೀರಿರಬಾರ್ದು, ತೇವೆ ಇರಬೇಕು ಅಷ್ಟೇ. ಆಮೇಲೆ ಅದು ಅದ್ರ ಸ್ಕಿನ್ನೆಲ್ಲ ತುಂಬ ಸಾಫ್ಟಾಗಿರುತ್ತೆ, ಅದು ನೀರಲ್ಲಿ ತುಂಬ ನೀರಲ್ಲೂ ಇರಲ್ಲ, ತುಂಬ ನೀರಿಲ್ಲದೇನು ಇರಲ್ಲ. ಆದ್ದರಿಂದ ನಾವು ತುಂಬ ತೇವೆ ಮಾಡ್ಕೋಬಾರ್ದು ಗೊಬ್ಬರನ. ಅದಕ್ಕೋಸ್ಕರನೇ ನಾವು ಇಲ್ಲೆಲ್ಲ ಹೋಲ್ಸ್ ಮಾಡಿರೋದು, ಅಕಸ್ಮಾತ್ ಎಕ್ಸ್ಟ್ರಾ ವಾಟರ್ ಇದ್ದರೂ ಡ್ರೈನೇಜ್ ಆಗುತ್ತೆ. ಅದಕ್ಕೆ ಗಾಳಿನೂ ಆಡಬೇಕು, ಅರ್ಥ್ವಾಮ್ಸ್ಗೆ ಗಾಳಿನೂ ಬೇಕು, ನೀರು ಬೇಕು. ಅಂದರೆ ತುಂಬ ಗಾಳಿನೂ ಬೆಳಕು ಬೇಡ, ತುಂಬ ನೀರು ಬೇಡ, ಆ ಥರ. ಆದ್ದರಿಂದ ಹೀಗೆ ನಾವು ಮಾಡ್ಕೊಳ್ಳೋದು. ಇದನ್ನು ಡೈಲಿ ನಿಮ್ಮ ಮನೇಲಿ ಕಿಚನ್ ವೇಸ್ಟ್ ಬರುತ್ತಲ್ಲ, ಡೈಲಿ ತಂದು ಇದರಲ್ಲಿ ಹಾಕ್ಬಿಡಿ, ಹಾಕ್ಬಿಟ್ಟು ಮುಚ್ಚಿಟ್ಬಿಡೋದು ಅಷ್ಟೇ. ಒಂದು 3-4 ಡೇಸ್ ಆದಮೇಲೆ ಒಂದು ಸತಿ ಡ್ರೈ ಲೀವ್ಸ್ ಆದರೂ ಹಾಕ್ಕೊಳ್ಳಿ ಮೇಲ್ಗಡೆ, ಇಲ್ಲಾಂದರೆ ಕೋಕೋ ಪಿಟ್ ಆದರೂ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಏನಿದೆಯೋ ಅದನ್ನು ಹಾಕಿ ಕವರ್ ಮಾಡ್ಕೊಳ್ತಾ ಇರಿ ಅಷ್ಟೇ. ಈ ಥರ ಮಾಡಿಕೊಂಡು ನೀವು 3 ತಿಂಗಳು ಹಾಗೆ ಇಟ್ಟಿದ್ರೆ ಇದನ್ನು ಕೆಳಗಡೆಯಿಂದ ನಿಮಗೆ ಇದು ಕಂಪೋಸ್ಟ್ ಆಗ್ತಾ ಬರುತ್ತೆ. ಆಮೇಲೆ ಅರ್ಥ್ವಾಮು ಮಲ್ಟಿಪ್ಲೈ ಆಗುತ್ತೆ, ನೀವು ಒಂದು ಬಿಟ್ಟಿದ್ರೆ 3 ಆಗುತ್ತೆ, ಆ ಥರ 1:3 ಆ ಥರ ಮಲ್ಟಿ. ನಾವು ಎಷ್ಟು ಇದ್ರಾಗಿ ಕೊಡ್ತೀವೋ ಅಷ್ಟು ಜಾಸ್ತಿ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಇದು ತೇವೆ ಇರಬೇಕು, ವೆಟ್ಟಿರಬೇಕು, ಆದರೆ ವಿಪರೀತವಾಗಿ ಇರಬಾರ್ದು. ನಾವು ಕೈಯಲ್ಲಿ ಮುಟ್ಟಿದ್ರೆ ತೇವಾಂಶ ಗೊತ್ತಾಗಬೇಕು ನಮಗೆ, ಅದು ತೊಟ್ಟು ಬೀಳೋ ಥರ ನೀರು ಇರಬಾರ್ದು. ಈ ಥರ ನಾವು ಕೈಯಲ್ಲಿ ಮುಟ್ಕೊಂಡ್ರೆ ತೇವ ಇದೆಯಪ್ಪ ಅಂತ ಅನ್ನಿಸ್ಬೇಕು, ಆ ಥರನೇ ಇದನ್ನು ಮೈಂಟೈನ್ ಮಾಡಬೇಕು. ಅಕಸ್ಮಾತ್ ಸ್ವಲ್ಪ ಡ್ರೈ ಆಗಿದೆ ಅಂದರೆ ಸ್ವಲ್ಪ ಹುಳಿ ಮೊಸರಾದರೂ ಹಾಕಿ, ತರಕಾರಿ ತೊಳೆದಿರೋ ನೀರಾದರೂ ಹಾಕಿ, ಇಲ್ಲಾಂದರೆ ಅಕ್ಕಿ ತೊಳೆದಿರೋ ನೀರಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಆ ಸಗಣಿ ವೆಟ್ ಮಾಡಿಬಿಟ್ಟು ಅಂದರೆ ಸಗಣಿ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನಾದರೂ ಹಾಕ್ಕೊಳ್ಳಿ, ಏನು ಬೇಕಾದರೂ ಮಾಡಿ, ಆದರೆ ಅದು ತೇವೆ ಇರಬೇಕು, ಅದನ್ನು ಮಾತ್ರ ನೋಡ್ಕೊಳ್ಳಿ. ನಾವು ಈಗ ಇಸುಕಿದಾಗ ಇದನ್ನು ಈಗ ಇಸುಕಿದಾಗ ತೇವಾಂಶ ಕೆಳಗಡೆ ಬರಬಾರ್ದು, ನೀರು ಕೆಳಗಡೆ ತೊಟ್ಟಿಡಬಾರ್ದು, ನಮ್ಮ ಕೈಗೆ ತೇವಾಂಶ ಗೊತ್ತಾಗಬೇಕು ಅಷ್ಟೇ, ಆ ಥರ ನೋಡ್ಕೋಬೇಕು. ಇದಕ್ಕೇನು ಬೇಕಾದರೂ ಹಾಕ್ಬೋದು, ವೆಜಿಟೇಬಲ್ಸು, ಫ್ರೂಟ್ಸು, ಡ್ರೈ ಲೀವ್ಸು, ಕಿಚನ್ ವೇಸ್ಟು, ಕಿಚನಲ್ಲಿ ಬರುತ್ತಲ್ವ ನಿಮಗೆ ವೇಸ್ಟು, ಅನ್ನ, ಇಡ್ಲಿ, ದೋಸೆ, ಚಪಾತಿ, ಈ ಥರ ಏನು ಬೇಕಾದರೂ ಹಾಕ್ಕೊಳ್ಳಿ. ಬಟ್ ಖಾರ ಐಟಮ್ಸ್ ಹಾಕ್ಬಿಡಿ, ಅದು ಸಾರು ಆ ಥರ ಎಲ್ಲ ಹಾಕ್ಬಿಡಿ. ಯಾಕಂದರೆ ಫಸ್ಟ್ ಟೈಮ್ ಮಾಡಿದಾಗ ನಾನು ಮಾಡ್ತಾನೆ ಇರ್ತೀನಿ, ಅದಕ್ಕೆ ನಾನು ಅನ್ನ ಹಾಕಿದ್ದೀನಿ. ಫಸ್ಟ್ ಟೈಮ್ ಮಾಡೋಕ್ಕೆ ಹೋಗೋದು ಅನ್ನ ಅವ್ರ ಅನ್ನ ಎಲ್ಲ ಹಾಕ್ಬಿಡಿ. ಒಂದೊಂದು ಸತಿ ಅದು ಫಂಗಸ್ಸು ಬರುತ್ತೆ, ಯಾಕಂದರೆ ನಮ್ಗೆ ಮೇಂಟೆನೆನ್ಸ್ ಬರಲ್ಲ ಅಲ್ವಾ. ಫಸ್ಟಲ್ಲಿ ಮಾಡಿದಾಗ ಫಂಗಸ್ ಫಾರ್ಮ್ ಆಗಿಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ ನಮ್ಮ ಗೊಬ್ಬರ ಎಲ್ಲ. ಆದ್ದರಿಂದ ಅನ್ನ ಹಾಕ್ಕೋಬೇಡಿ ಫಸ್ಟ್ ಟೈಮ್. ನೀವು ಪ್ರಾಕ್ಟೀಸ್ ಆದಮೇಲೆ ನಿಮಗೆ ಬಂದ ಮೇಲೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತಲ್ಲ, ಅದು ಕಲ್ತ್ಕೊಂಡ ಮೇಲೆ ಬೇಕಂದರೆ ನೀವು ಅನ್ನ ಎಲ್ಲ ಹಾಕ್ಕೊಳ್ಳೋದು ಮಾಡ್ಬೋದು. ಇವಾಗ ಸಾರಲ್ಲಿ ಹೋಳೆಲ್ಲ ಮಿಕ್ಕಿದೆ ಅಂದರೆ ಅದನ್ನು ನೀವು ತೊಳೆದ್ಬಿಟ್ಟು ಅದನ್ನು ಹೋಳೆಲ್ಲ ಹಾಕ್ಕೊಳ್ಳಿ, ಪರವಾಗಿಲ್ಲ. ಖಾರ ಇರಬಾರ್ದು ತುಂಬ, ಯಾಕಂದರೆ ಅರ್ಥ್ವಾಮ್ಸ್ ತುಂಬ ಡೆಲಿಕೇಟ್ ಅಲ್ವ, ಅದಕ್ಕೆ ಅದು ಖಾರ ಇರಬಾರ್ದು, ಹೋಳುಗಳನ್ನ ಹಾಕ್ಕೊಳ್ಳಿ. ಈ ಥರ ನೀವು 3 ತಿಂಗಳ ಮೇಲೆ ಆಗುತ್ತೆ ಇದು ಮಾಗೋದಕ್ಕೆ. ನಾವು ಬಿಟ್ಬಿಟ್ರೆ ಆಗೋಯ್ತು ಅದನ್ನು, ಅದು ಪಾಡಿಗೆ ಅದು ಆಗ್ತಾ ಇರುತ್ತೆ. ನಾವು ಮೇಲ್ಗಡೆ ಲೇಯರ್ಸ್ ಒಂದು ತಿಂಗಳಾದಮೇಲೆ ನಾವು ಇಷ್ಟು ಹಾಕಿದ್ದೀವಲ್ವ, ಇವತ್ತು ಇನ್ನೊಂದು 15 ದಿನಕ್ಕೆ ನೋಡಿ ಇದು ಕೆಳಗಡೆ ಕೊರ್ಟೋಗಿರುತ್ತೆ, ಇದೆಲ್ಲ ಕಂಪೋಸ್ಟ್ ಆಗಿ ಕೆಳಗಡೆ ಆಗೋಗಿರುತ್ತೆ. ಇನ್ನೂ ನಮಗೆ ಸ್ಪೇಸ್ ಸಿಕ್ಕುತ್ತೆ, ದಿನ ಹಾಕ್ಕೊಂಡು ಬರ್ತಾ ಇದ್ರೆ ಆಯಿತು. ನಾನು ಇದು ಫುಲ್ಲು ಕಂಪೋಸ್ಟ್ ಆದಮೇಲೆ ಇನ್ನೊಂದು ವೀಡಿಯೋಲಿ, ಯಾವುದಾದ್ರೂ ವೀಡಿಯೋಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ರೆಡಿ ಆದಮೇಲೆ ಇವಾಗ ನಾನೇನು ಮಾಡ್ತಾಯಿದ್ದೀನಿ, ನಮ್ಮ ಮನೇಲಿ ನನ್ನ ಹತ್ರ ವೇಸ್ಟ್ ನೆಟ್ಟಿತ್ತು ಈ ಥರದ್ದು, ಇದನ್ನು ನಾನು ಹೀಗೆ ಕ್ಲೋಸ್ ಮಾಡಿಬಿಡ್ತೀನಿ. ಯಾಕಂದರೆ ಈ ಹುಳ ಅದು ಇದು ಬರಬಾರ್ದಲ್ವಾ, ಅದರಿಂದ ಈ ಗೋಡೆ ಮೇಲೆ ಹೋಗೋದು, ಲಿಜರ್ಡ್ಸು, ಜಿರಳೆ ಆ ಥರದ್ದೆಲ್ಲ ಬಂದುಬಿಟ್ರೆ ತಿರ್ಗಾ ಕಷ್ಟ ಆಗುತ್ತೆ. ಅದಕ್ಕೆ ಈ ನನ್ನ ಹತ್ರ ಇದ್ದಿದ್ದು ನಾನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ನೆಟ್ ನಾನು ಎಂತಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನಮಗೆ ಗಾಳಿನೂ ಆಡುತ್ತೆ, ಸೆಮಿ ಶೇಡ್ ಇರುತ್ತೆ. ಫಸ್ಟ್ ಪಾಯಿಂಟ್ ಅದಕ್ಕೆ ಸೆಮಿ ಶೇಡ್ ಬೇಕಲ್ಲ, ಅದರಿಂದ ನಾನು ಶೇಡಲ್ಲೂ ಇಡ್ತೀನಿ. ತುಂಬ ಬಿಸಿಲು ಬೀಳದೆ
ಇರುತ್ತಲ್ಲ, ತುಂಬ ಬಿಸಿಲು ಬಿಟ್ಟರೆ ಅದಕ್ಕೆ ಕಷ್ಟ ಆಗುತ್ತೆ ವರ್ಮ್ಸ್ಗೆ. ಅದರಿಂದ ನಾನು ಈ ಥರ ನೆಟ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೀವು ಚೀಲ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈ ಗೋಣಿ ಚೀಲಗಳು ಬರುತ್ತಲ್ಲ, ಆ ಗೋಣಿ ಚೀಲನೂ ಯೂಸ್ ಮಾಡ್ಬೋದು. ಗನ್ನಿ ಬ್ಯಾಗ್ಸ್ ಬರುತ್ತೆ ನೋಡಿ, ಅದನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಇನ್ನೂ ಒಳ್ಳೆಯದು, ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ಗನ್ನಿ ಬ್ಯಾಗ್ ಯೂಸ್ ಮಾಡಿದ್ರೆ ಅದನ್ನು ಫುಲ್ಲಾಗಿ ತೇವೆ ಮಾಡಿಬಿಟ್ಟು ಇದ್ರ ಮೇಲೆ ಒಳಗಡೆಗೆ ನೀವು ತಳ್ಳಿಬಿಡ್ಬೋದು. ಬೇಕಂದರೆ ಗನ್ನಿ ಬ್ಯಾಗ್ಸ್ನ ಒಳಗಡೆನೆ ಹಾಕ್ಕೊಂಬಿಡ್ಬೋದು. ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಅದು ನೀರಿನ ಅಂಶನೂ ಇಟ್ಕೊಂಡಿರುತ್ತೆ, ಗಾಳಿ ಬೆಳಕು ಕೊಡುತ್ತೆ, ಎಷ್ಟು ಬೇಕೋ ಅಷ್ಟು ಗಾಳಿನೂ ಪಾಸ್ ಆಗುತ್ತೆ ಅದರಲ್ಲಿ. ಅದಕ್ಕೆ ಬೆಸ್ಟ್ ನಿಮಗೆ ಬೆಸ್ಟ್ ಏನು ಅಂದರೆ ಇದಕ್ಕೆ ಗನ್ನಿ ಬ್ಯಾಗ್ಸ್ ಯೂಸ್ ಮಾಡಿ. ನೋಡಿ, ನಾನು ಇವಾಗ ಇದನ್ನು ಈ ಥರ ಒಳಗಡೆ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಮಳೆ ನೀರು ಬೀಳಲ್ಲ, ಅವಾಗ ಸನ್ಲೈಟು ಬೀಳಲ್ಲ, ಮಳೆ ನೀರು ಬೀಳಲ್ಲ. ಆದ್ದರಿಂದ ನಾನು ಈ ಥರ ಒಳಗಡೆ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ಆಯಿತಾ? ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇನ್ನೂ ಇಂಪ್ರೂವ್ಮೆಂಟ್ಸ್ ಏನಾದರೂ ಇದೆ ಅಂದರೆ, ಇನ್ನೂ ಚೇಂಜಸ್ ಏನಾದರೂ ಇದೆ ಅಂದರೆ ನೀವು ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದನ್ನು ಫಾಲೋ ಮಾಡ್ತೀನಿ. ನನಗೆ ಗೊತ್ತಿರೋದು ನಾನು ಶೇರ್ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಿರೋದು ನೀವು ಕಾಮೆಂಟ್ಸಲ್ಲಿ ತಿಳಿಸಿದ್ರೆ ನನಗೆ ಚೆನ್ನಾಗಿರುತ್ತೆ. ನಾನು ಅದಕ್ಕೋಸ್ಕರನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದನ್ನು, ಯಾಕೆಂದರೆ ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿಸ್ತೀನಿ. ಯಾರಿಗಾದರೂ ಗೊತ್ತಿದ್ದರೆ ನೀವು ನನಗೆ ತಿಳಿಸ್ಕೊಳ್ಳಿ, ನಾನು ಕಲ್ತ್ಕೋಬೋದು ಅಂದ್ಬಿಟ್ಟು ನಾನು ನಾನು ಎಲ್ಲ ವಿಡಿಯೋಗಳಲ್ಲೂ ನಾನು ಇದನ್ನು ಹೇಳ್ತಾನೆ ಇದ್ದೀನಿ. ನಾನು ಬೇರೆಯವರಿಂದ ಕಲ್ತ್ಕೋಬೇಕು ಅಂದ್ಬಿಟ್ಟೆ ನಾನು ಮಾಡಿರೋ ಚಾನಲ್ನ ಅಂತ, ಆಯಿತಾ? ನಿಮಗೇನಾದರೂ ಗೊತ್ತಿದ್ರೆ ಪ್ಲೀಸ್ ಸಜೆಷನ್ಸ್ ಕೊಡಿ, ನಾನು ಫಾಲೋ ಮಾಡ್ತೀನಿ. ಈ ಥರ ಟ್ರೈ ಮಾಡ್ತಾ ಇದ್ದೀನಿ, ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೂ ಮುಂಚೆ ಮಾಡಿದ್ದೆ ಅಂದರೆ ಕಂಬಗಳಲ್ಲಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಆವಾಗ ನಾನು ಇನ್ನೂ ವೀಡಿಯೋ ಎಲ್ಲ ಅಪ್ಲೋಡ್ ಯೂಟ್ಯೂಬ್ ಚಾನಲ್ ಇರಲಿಲ್ಲ, ಅದಕ್ಕೆ ನಾನು ವೀಡಿಯೋ ಮಾಡಿಲ್ಲ. ಮತ್ತು ಇನ್ನೊಂದು ಸತಿ ಯಾವತ್ತಾದರೂ ನಾನು ಕಂಬದಲ್ಲೂ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಏನಾದರೂ ಇದ್ದರೆ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ನಾನು ಕಲ್ತ್ಕೊಳ್ತೀನಿ, ನನ್ನ ಮಿಸ್ಟೇಕ್ಸ್ನ ತಿದ್ದುಕೊಳ್ತೀನಿ. ಮೇಲಿರೋ ಬೆಲ್ ಐಕನ್ನ ಒತ್ತಿ ಪ್ಲೀಸ್, ಆಯಿತಾ? ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ನೀವು ಸರ್ಚ್ ಮಾಡ್ಬೋದು. ನಾನು ಆವಾಗವಾಗ ಫೋಟೋಸ್ ಹಾಕ್ತಾ ಇರ್ತೀನಿ, ಇದೆಲ್ಲ ರೀಲ್ಸ್ ಹಾಕ್ತಾ ಇರ್ತೀನಿ, ಟ್ರೈ ಮಾಡ್ತಾ ಇದ್ದೀನಿ. ಅದನ್ನು ನೀವೆಲ್ಲ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬರೋಣ, ಬಾಯ್.